ಶಲೋಮ್. ಇದನ್ನು ವೀಕ್ಷಿಸ್ತಾರಂತ ಪ್ರತಿಯೊಬ್ಬರಿಗೂ ಪರಾತ್ಪರನು ಸೃಷ್ಟಿಕರ್ತನು ಜೀವ ಸ್ವರೂಪನಾದ ದೇವರಿಂದ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ವಾರದ ಮೂರನೇ ದಿನವಾದಂತಹ ಮಂಗಳವಾರದಂದು ಯೇಸು ಕ್ರಿಸ್ತನು ಅನೇಕ ಸಂಗತಿಗಳನ್ನ ಜನರಿಗೆ ಬೋಧನೆ ಮಾಡಿದ, ತನ್ನ ಶಿಷ್ಯರಿಗೆ ಬೋಧನೆ ಮಾಡಿದ. ಅದರಲ್ಲಿ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದಿಂದ 24ನೇ ಅಧ್ಯಾಯದವರೆಗೂ ಅನೇಕ ಕಾರ್ಯಗಳನ್ನ ಪ್ರಸಂಗಿಸಿದ, ಅನೇಕ ಕಾರ್ಯಗಳನ್ನ ಹೇಳಿದ, ಕಡೇ ದಿನಗಳಲ್ಲಿ ಬರ್ತಕ್ಕಂತ ತುಡುಕುಗಳ ಬಗ್ಗೆ ಯೇಸು ಸ್ವಾಮಿ ಮಾತನಾಡಿದ, ಕಡೇ ದಿನಗಳಲ್ಲಿ ಉಂಟಾಗುವಂತಹ ಹಿಂಸೆಗಳ ಬಗ್ಗೆ ಮಾತನಾಡಿದ. ಮಾತ್ರವಲ್ಲದೆ 10 ಮಂದಿ ಕನ್ಯೆಯರ ಬಗ್ಗೆ ಯೇಸು ಮಾತನಾಡಿದ. ಪ್ರಿಯ ದೇವರ ಮಕ್ಕಳೇ, 10 ಮಂದಿ ಕನ್ಯೆಯರು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟರು. ಮಾತ್ರವಲ್ಲದೆ ಯೇಸು ಕ್ರಿಸ್ತನು ವಿರೋಧಿಗಳ ಕೈಗೆ ಒಪ್ಪಿಸಲ್ಪಟ್ಟು, ಕ್ರಿಸ್ತ ವಿರೋಧಿಗಳ ಕೈಗೆ ಒಪ್ಪಿಸಲ್ಪಟ್ಟು ಶ್ರಮೆಗಳನ್ನು ಅನುಭವಿಸಬೇಕೆಂಬುದಾಗಿ ಹೇಳಿದ. ಈ ಎಲ್ಲ ಸಂಗತಿಗಳನ್ನ ಪ್ರಸಂಗದ ರೂಪದಲ್ಲಿ ಆತನು ಬೋಧನೆಗಳ ಮೂಲಕವಾಗಿ ತನ್ನ ಶಿಷ್ಯರಿಗೆ ಪ್ರಸಂಗಿಸಿದ. ಪ್ರಿಯ ದೇವರ ಮಕ್ಕಳಿದೆ, ಅರ್ಥ ಏನಂತಂದ್ರೆ ನಿಮ್ಮ ಜೀವಿತದಲ್ಲಿ ಕೂಡ ಶ್ರಮೆಗಳು ಬರಬಹುದು, ಸಂಕಟಗಳು ಬರಬಹುದು, ಉನ್ನತವಾದಂತಹ ವೇದನೆಗಳು ಬರಬಹುದು. ಆದರೆ ಅಂತಹ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಯೇಸುವಿಗಾಗಿ ಜೀವಿಸಬೇಕು, ಮದಲಿಂಗನನ್ನ ಎದುರುಗೊಳ್ಳುವುದಕ್ಕಾಗಿ ಮುಂದೆ ಸಾಗಬೇಕು, ಮದಲಿಂಗನನ್ನ ಆತನನ್ನು ಎದುರುಗೊಂಡು ಆತನಿಗಾಗಿ ಜೀವಿಸುವುದಕ್ಕೆ ಮುಂದೆ ಸಾಗಿ ಹೋಗಬೇಕು. ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ಯೇಸುವಿಗಾಗಿ ನಿಂತುಕೊಳ್ಳುವುದಕ್ಕೆ ಅನೇಕರು ಭಯ ಪಡ್ತಾ ಇದ್ದಾರೆ, ಯೇಸುವಿಗಾಗಿ ನಿಲ್ಲುವುದಕ್ಕೆ ಭಯ ಪಡ್ತಾ ಇದ್ದಾರೆ, ಯೇಸುವಿನ ಹಿಂದೆ ಚಲಿಸುವುದಕ್ಕಾಗಿ ಭಯ ಪಡ್ತಾ ಇದ್ದಾರೆ. ಯಾಕೆಂತಂದ್ರೆ ಲೋಕದಲ್ಲಿರ್ತಕ್ಕಂಥ ಶ್ರಮೆಗಳು, ಲೋಕದಲ್ಲಿರ್ತಕ್ಕಂಥ ಅವಮಾನಗಳು, ಲೋಕದಲ್ಲಿರ್ತಕ್ಕಂಥ ಹಿಂಸೆಗಳು, ಕ್ರಿಸ್ತ ವಿರೋಧಿಗಳ ದೌರ್ಬಲ್ಯ, ಕ್ರಿಸ್ತ ವಿರೋಧಿಗಳ ದೌರ್ಜನ್ಯ, ಕ್ರಿಸ್ತ ವಿರೋಧಿಗಳ ಹೋರಾಟಗಳ ಮಧ್ಯದಲ್ಲಿ ವಿಶ್ವಾಸಿಗಳು ಸೋತು ನಿಲ್ತಾ ಇದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಮದಲಿಂಗನನ್ನು ಎದುರುಗೊಳ್ಳಬೇಕಾಗಿದೆ. ಆ ಮದಲಿಂಗನ ಎದುರುಗೊಳ್ಳುವಾಗ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳ್ರಿ, ಜ್ಞಾನಿಗಳಾಗಿ ಮುಂದೆ ಸಾಗರಿ. ಮಾತ್ರವಲ್ಲದೆ ಹಿಂಸೆಗಳಿದೆ, ಸಂಕಟಗಳಿದೆ, ನಾನೇ ಶಿಲುಬೆಗೆ ಒಪ್ಪಿಸಲ್ಪಡಬೇಕಾಗಿದೆ, ಆದರೂ ಕೂಡ ನಾನು ಆ ಶಿಲುಬೆಯನ್ನು ಹೊರತೇ ಉಳ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಬದುಕಿನಲ್ಲಿ ಕೂಡ ಅದ್ಭುತವಾಗಿ ಜೀವಿಸ್ರಿ, ಮಹತ್ಕಾರ್ಯಗಳಿಗಾಗಿ ಜೀವಿಸ್ರಿ. ಆತನು ಅತಿಶಯ ನಡೆಸುವಂತ ದೇವರು, ಆತನೊಂದಿಗೆ ಸಾಗಿ ಹೋಗಿರಿ. ಯೇಸು ಸ್ವಾಮಿಯನ್ನ ಎಲ್ಲಿಯೂ ಕೂಡ ಬಿಟ್ಕೊಡ್ಬೇಡ್ರಿ, ಯೇಸು ಸ್ವಾಮಿಯನ್ನ ಎಲ್ಲಿಯೂ ಕೂಡ ಆತನ ಬಿಟ್ಟು ಅಗಲಬೇಡ್ರಿ. ಅವರಿಗಾಗಿ ಜೀವಿಸ್ರಿ, ಅವರೊಂದಿಗೆ ಜೀವಿಸ್ರಿ. ಎಂತ ಶ್ರಮೆಗಳು ಸಂಕಟಗಳು ಬಂದರೂ ಅವರಿಗಾಗಿ ಮುಂದೆ ಸಾಗಿ ಹೋಗ್ರಿ. ಅವರು ನಿಮ್ಮ ಜೀವಿತಗಳನ್ನ ಕಟ್ಟಲಿಕ್ಕಿದ್ದಾರೆ, ಅವರು ನಿಮ್ಮ ಬದುಕುಗಳನ್ನ ಕಟ್ಟುವಂತ ದೇವರು, ಅವರು ನಿಮ್ಮ ಜೀವಿತಗಳನ್ನ ಆಶೀರ್ವದಿಸುವಂತ ದೇವರು. ಶಿಷ್ಯರು ಹೇಳ್ತಾ ಇದ್ದಾರೆ, ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು, ಸಂಕಟಗಳಿದೆ, ಮುಂದೆ ಅನೇಕ ಸವಾಲುಗಳು ನಿಮ್ಮ ಮುಂದೆ ಇದೆ, ಸೋತು ನಿಲ್ಬೇಡ್ರಿ, ನಾನು ನಿಮ್ಮ ಜೊತೆ ಇರ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇವತ್ತು ನಿಮಗೂ ಕೂಡ ಹೇಳ್ತಾ ಇದ್ದಾರೆ, ನೀವು ಕೂಡ ಲೋಕದಲ್ಲಿ ಸಂಕಟಗಳುಂಟು, ಆದರೆ ಅದನ್ನು ಜಯಿಸಿರುವಂತ ದೇವರಿಂದ ಹೋಗ್ರಿ, ಅದನ್ನು ಜಯಿಸಿರುವಂತ ದೇವರನ್ನೇ ಪಾಲಿಸಿಕೊಂಡು ಹೋಗ್ರಿ, ಅವರ ಮುಂದೆ ಹೊರಡ್ರಿ ದೇವರಿಗೋಸ್ಕರವಾಗಿ. ಕರ್ತನ ಖಂಡಿತವಾಗ್ಲಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.